ಭದ್ರಾಚಲಂ ರಾಮದಾಸರು 17ನೇ ಶತಮಾನದ ವಚನಕಾರರು, ಮಹಾನ್ ರಾಮಭಕ್ತರು. ಅವರು ನೂರಾರು ಕೀರ್ತನೆಗಳನ್ನು ರಚಿಸಿದ್ದಾರೆ, ಅವನ್ನು ಇಂದಿಗೂ ಸಹ ಹಾಡಲಾಗುತ್ತೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಚನೆಗಳಲ್ಲಿ ಈ ಕೀರ್ತನೆಗಳದ್ದು ಬಹುದೊಡ್ಡ ಪಾಲಿದೆ. ಅವರು ಹಾಡಿದಾಗ ಅವರ ಭಾವನೆಗಳ ಹೊನಲನ್ನೇ ಹರಿಸ್ತಿದ್ರು. ಇದು ಭಕ್ತಿಯ ಒಂದು ಆಯಾಮ. ಅಲ್ಲಿ ಭಕ್ತಿ ಕೇವಲ ಪ್ರೀತಿಯ ಮಾಧುರ್ಯದ ಬಗ್ಗೆ ಆಗಿರಲ್ಲ, ಅದು ಎಲ್ಲದರ ಬಗ್ಗೆ ಆಗಿರುತ್ತೆ. ಅವರ ಕೋಪ, ಅವರ ಭಯ, ಅವರ ಆತಂಕ, ಅವರ ಕಷ್ಟಗಳು, ಅವರ ಪ್ರೀತಿ, ಅವರ ಅನುರಾಗ ಎಲ್ಲವೂ ರಾಮನಿಗೆ ಸಮರ್ಪಿತವಾಗಿದ್ದವು. ಯಾಕೆ ಅಂದರೆ ಭಕ್ತ ಅನ್ನೋದರ ಅರ್ಥ ಇದೆ. ಒಬ್ಬ ಭಕ್ತ ತನ್ನ ಭಕ್ತಿಯ ಲಕ್ಷ್ಯವನ್ನು ಅದರಲ್ಲಿ ತನ್ನನ್ನು ವಿಲೀನಗೊಳಿಸ್ಕೊಳ್ಳೋಕ್ಕೆ ಒಂದು ದಾರಿಯಾಗಿ ಬಳಸ್ತಾನೆ. ಇದು ನಿಮ್ಮನ್ನು ಅಳಿಸಿಕೊಳ್ಳೋದಕ್ಕಿರೋ ಒಂದು ವಿಜ್ಞಾನ. ಭದ್ರಾಚಲಂ ರಾಮದಾಸರು ಇದನ್ನು ಭಾವಪರವಶತೆಯೊಂದಿಗೆ, ಮಾಧುರ್ಯದೊಂದಿಗೆ ಮಾಡ್ತಾ ಇದ್ದಾರೆ. ಇವರು ಹಲವು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿದ್ದರು, ಈಗಲೂ ಆಗಿದ್ದಾರೆ, ಮುಂದೇನೂ ಆಗಿರ್ತಾರೆ. ಈ ರಾಮನವಮಿಯ ದಿನ ಮಾಧುರ್ಯ ಮುಗ್ಧತೆಯಿಂದ ಕೂಡಿದ ಆದರೆ ಪ್ರಬುದ್ಧವಾದ ಅವರ ರಚನೆಗಳನ್ನು ದಯವಿಟ್ಟು ಆಲಿಸಿ. ಈ ತಿರುಗನನು ದಯಚೂಚದವೋ ಇನವಂಶೋತ್ತಮ ರಾಮ ನಾತರಮ ಭವ ಸಾಗರ ಮೇಧನು ನಳಿನಧಲಕ್ಷಣ ರಾಮ ಶ್ರೀರಘುನಂದನ ಸೀತಾರಮಣ ಶ್ರಿತಜನ ಪೋಷಕ ರಾಮ ಕಾರುಣ್ಯಾಲಯ ಭಕ್ತವರಧನಿನು ಕನ್ನದಿ ಕಾನುಪುರಾಮ ಕ್ರೂರಕರ್ಮಮುಲು ನೇರಕ ಚೇಸಿತಿ ನೇರಮುಲಂಚ ಕುರಾಮ ಧಾರಿದ್ರ್ಯಮು ಪರಿಹಾರಮು ಚೈಯವೇ ದೈವ ಶಿಕಾಮಣಿ ರಾಮ ಧಾರಿದ್ರ್ಯಮು ಪರಿಹಾರಮು ಚೈಯವೇ ದೈವ ಶಿಕಾಮಣಿ ರಾಮ ವಾಸವನುತ ರಾಮದಾಸ ಪೋಷಕ ವಂದನ ಮಯೋಧ್ಯ ರಾಮ ದಾಸಾರ್ಚಿತ ಮಾಕಭಯಮು ಸಂಘವೇ ದಾಶರತಿ ರಘುರಾಮ ದಾಸಾರ್ಚಿತ ಮಾಕಭಯಮು ಸಂಘವೇ ದಾಶರತಿ ರಘುರಾಮ ದಾಸಾರ್ಚಿತ ಮಾಕಭಯಮು ಸಂಘವೇ ದಾಶರತಿ ರಘುರಾಮ ರಾಮ 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 ರಾಮ